ಅಂದ ಹೆಮ್ಮೆ ಆಗತ್ತೆ ರೀ. ಖುಷಿ ಆಗ ಖುಷಿ ಆಕತ್ಯಪ್ಪ, ಶಿವ 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 ಖುಷಿ ಆಕತ್ಯಪ್ಪ. ನಾಗ ಬೆಳೆಸ್ಯಾನ ಇಡೇ ಇದಕ್ಕೆ ಬೆಳೆಸ್ಯಾನ ನೋಡಿ, ನೀವು ಎಲ್ಲ ಬರ್ಸಿನಿಲ್ಲ ಬಂದುಬಿಟ್ರಿ, ಏನು ಮಾಡೋಣ? ಒಂದು ಸಿಟ್ಟು ಬಂತು, ಒಂದು ಹಿಗ್ಗಾತು. ಆದರೂ ಅಭಿಮಾನಿಗಳು ಭಾಳ, ಆ ಅಭಿಮಾನಿಗಳು ಹೆಂಗಂತಂದ್ರೆ ಈ ಮರಿ ಹೋಗೈತೆ ಅಂದ್ರೆ ನಮ್ಮೂರು ಮರಿ ಅಂತಾನೆ ತಿಳ್ಕೊತಾರೆ, ಜೋಗಿನವ್ರ ಮರಿ ಅಂತ ತಿಳ್ಕೊಳ್ಳೋಗಿಲ್ಲ. ಇದು ಎಲ್ಲರ ಕಣಕ್ಕೈತೆ ಅಂದ್ರೆ ಸಸ ಅಂದರೆ 20-25 ಹುಡುಗರು ಗಾಡಿ ಮಾಡ್ಕೊಂಡು ಹೋಗಿ ಅದ್ರ ಪಂದ್ಯವನ್ನು ನೋಡಿ ಅದರ ಒಂದು ಚಾಕಚಕ್ಯತೆಯನ್ನು ಹೊಗಳುತ್ತಾ ಬರ್ತಾರೆ. ಸರ ನಮ್ಗೆ ಇದು ಹಾಲೆಲ್ಲ ಸರ, ಇಲ್ಲಿ ಒಂದು ಬೆಡಗೇರಿ ಕಣಕ್ಕೆ ಆಗಿತ್ತು ಸರ. ಅದ ಫಸ್ಟ್ ಕಣಕ್ಕೆ ಆಗಿತ್ತು ಸರ. ಫಸ್ಟ್ ಕಣದಾಗ ನಮ್ಗೊಂದು ಸ್ವಲ್ಪ ಇದು ಇತ್ತು ಸರ, ಆಡಂಗಿಲ್ಲ ಅಂತಂದು ಒಂದು ಸ್ವಲ್ಪ ಕಾಮಿಡೆನ್ಸ್ ಇತ್ತು ಸರ. ಮತ್ತು ಆಮೇಲೆ ವಂಡರ್ ರೌಂಡು ಪಾಸ್ ಆಯ್ತು ಸರ, ವಂಡರ್ ರೌಂಡ್ ಪಾಸ್ ಆಯ್ತು ಸರ. ಆವಾಗ ನಮ್ಗೆ ಇದು ಮರಿ ಆಡ್ತೈತಿ ಹಂಗೆ ಹಿಂಗೆ ಅಂತಂದು ಕಾಂಪಿಟೇಷನ್ ನಮ್ಗೆ ಇದು ಆಯ್ತು ಸರ್. ಅವತ್ತಿಂದ ಹಾಲಲ್ಲ ಇದ್ದ ಕಣಕ್ಕೆ ಹಾಕೊಂಡ್ ಸರ್. ಅದ ಫಸ್ಟ್ ಕಣ, ಅದ ಸೆಕೆಂಡ್ ಆಯ್ತು ಸರ್. ಹಾಲಲ್ಲ 19 ಗಣ ಆಗಿದೆ ಸರ್. 19 ಆಗ್ಯಾರ. ಎರಡಲ್ಲ 14 ಆಗ್ಯಾರ. ನಾಲ್ಕಲ್ಲ ಈಗ 8 ಗಣ ಆಗ್ಯಾರ ಸರ್. 8 ಗಣ ಪಾಸ್ ಆಗಿ ಇದು ಅಲ್ಲಿಗೆ ಬಂದು ಈಗ ಹಾಲಲ್ಲಾಗ ಒಂದು 2 ವರ್ಷ ಆಯ್ತು ರೀ. ಒಂದು 2 ಎರಡಲ್ಲಾಗ ಒಂದು 4 ತಿಂಗಳು ಆಯ್ತು ರೀ. ಇದು 8 ಇದು 4 ಲಾಗ ಒಂದು 3 ತಿಂಗಳು ಆಯ್ತು ರೀ. 3.5 ತಿಂಗಳು ಆಯ್ತು ರೀ. 4 ಈಗ ಜಸ್ಟ್ ಸರ್ ಇದನ್ನ 5 ಲಕ್ಷ ಮಟ್ಟಕ್ಕೆ ಸರ್. 5 ಲಕ್ಷಕ್ಕೆ ರೀ ನಾವಾಗ ಕೊಟ್ಟಿಲ್ಲ ಸರ್. ಇದು ಮನಿಗೆ ಬಂದು ಒಂದು ಮಿನಿಮಮ್ ಒಂದು 3 ವರ್ಷದ ಮ್ಯಾಗ ಸರ್. 3 ವರ್ಷ ಐ ಹಲ್ಲಾಗ ಹೈಯೆಸ್ಟ್ ನಿಂತಿದ್ರು ಅಂದ್ರೆ ಹಾಲಾಗ ನಿಂತು ಹಾಲಾಗ ಹೈಯೆಸ್ಟ್ ನಿಂತೈತೆ. ಹಾಂ ಫುಡ್ ಅದ ನಾವು ಮಾರ್ನಿಂಗ್ ಎದ್ದುಕೊಡ್ಲೇ ಅದು ಮಾರ್ನಿಂಗ್ ಎದ್ಕೊಡ್ಲೇ ಅಣ್ಣ. ಅದಕ್ಕೆ ಏನಿಲ್ಲ ಅಣ್ಣ, ಸ್ವಲ್ಪ ರನ್ನಿಂಗ್ ಹೋಗ್ತೇವಣ್ಣ, ಬೈಕ್ನಿಂದ ರನ್ನಿಂಗ್ ತೊಗೊಂಬರ್ತೀವಿ. ರನ್ನಿಂಗ್ ತೊಗೊಂಬಂದು ಸ್ವಲ್ಪ ಮನೆಗೆ ಒಂದು 10-15 ನಿಮಿಷ ರೆಸ್ಟ್ ಕಟ್ಟಿ ಆಮೇಲೆ ಒಂದು ಸ್ವಲ್ಪ ಹುಳಿ ಹಾಕ್ತೇವಣ್ಣ, ಹುಳಿ ತಿನ್ನಿಸ್ತೀವಿ. ಹುಳಿ ಹುಳಿ ಒಂದು ಒಂದು 1/4 ಕಲ್ಪ ಮಸ್ತಿ ಅರ್ಧ ಕಲ್ಪ ಅಷ್ಟೇ. ಅದಾದ್ಮೇಲೆ ಒಂದು ಸ್ವಲ್ಪ ಹಾಲು ತತ್ಯಾನ ಹಾಲು ತತ್ಯಾನ ಹಾಲು ತತ್ಯ ಹಾಲು ಒಂದು 1/4 ಅರ್ಧ ಲೀಟ್ರ್ ಹಾಕ್ತೇವೆ. ಅರ್ಧ ಲೀಟ್ರ್ ತತ್ತಿ ಒಂದು 2 ಹಾಕ್ತೇವೆ. ಎರಡು ಜವಾರಿ ತತ್ತಿನ ಹಾಕ್ತೇವೆ. ಫಾರ್ಮ್ ಹಾಕಲ್ಲ ಫಾರ್ಮ್ ಆಮೇಲೆ ಆಯ್ತಾನ. ಅದು ಹಾಕ್ಮೇಲೆ ಒಂದು ಸ್ವಲ್ಪ ರೆಸ್ಟಿಗೆ ಹಾಕ್ತೇವೆ. ರೆಸ್ಟಿಗೆ ಒಂದು 1/4 ತಾಸು ರೆಸ್ಟ್ ಆದಮೇಲೆ ಶೇಂಗಾ ತೊಟ್ಟು ಹಾಕ್ತೇವೆ. ಶೇಂಗಾ ತೊಟ್ಟು ಹಾಕಿ ಮಲಗಿಸಿ ಬಿಡ್ತೇವೆ. ಸಾಯಂಕಾಲ ಸಾಯಂಕಾಲ ಅದೇ ಅಣ್ಣ. ಅದು ಒಂದು ಸ್ವಲ್ಪ ಸಾಯಂಕಾಲ ಒಂದು ಇದಣ್ಣ, ಅದು ಯಾವುದದು ಸಜ್ಜೆ ಒಂದು ಸ್ವಲ್ಪ ಕುದಿಯಕ್ಕೆ ಹಾಕಿ ಅದೊಂದು ಸ್ವಲ್ಪ ಬೇಯಿಸಿ ಅಣ್ಣ, ಅದಾಗೊಂದು ಸ್ವಲ್ಪ ಹುಳಿ ಹಾಕಿ ಮಿಕ್ಸ್ ಮಾಡಿ ತಿನ್ನಿಸ್ತೇವೆ. ನಮಸ್ಕಾರ ಅಣ್ಣ, ನಾವು ಇದೇ ಊರಿನವ್ರ ಕುಮಾರ್ ಅಂತಂದಣ್ಣ. ನಮ್ಮದು ಜೈ ರಾವಣಾಸುರ ಗ್ರೂಪ್ ಅಂತ ಇದ್ರಿ. ಆದ್ರೆ ಬಳ್ಳಾರಿ ನಾಗನ ಮೇಲೆ ನಮ್ಗೆ ಭಾಳ ಅಭಿಮಾನ ರೀ. ನಾವು ಯಾವ ಮನೆಯವ್ರ ಮಾತ್ರ ಸತಿ ಕೇಳಲ್ಲ ಸರ್. ಇದಕ್ಕೆ ಆಟ ನೋಡ್ಬೇಕಂತಂದು ಭಾಳ ಹುಡುಗರು ಹೋಗಿ ಸರ್. ನಮ್ಮೂರಾಗೆ ಜಾತ್ರೆ ಸರ್, ಅವತ್ತೊಂದಿನ ಪಟಾಕ್ಸಿ ಸರ್. ಭಾಳ ಓವರ್ ಸ್ಪೀಡ್ ಬರುತ್ತೆ ರೀ ಟಗರ್, ಜಗ್ ಸಿಡಿ ಐತ್ರಿ, ಹುಲ್ಲ ಆಡಲ್ಲ. ಒಳ್ಳೆ ಹೆಸರು ಮರಿ ಹೆಸರು ಮಾಡಿದ್ರಿ ಟಗರ್. ಒಂದು ಏನು ಅಂದ್ರೆ ಒಂದು 11-12 ತಿಂಗಳು ಆಡಿನಿಂದ ಮೇದೈತೆ ರೀ, ಕಾಯಮ್ಮ ಆಡಿನಿಂದ ಅಡ್ಡಾಡಿ ಮೇದೈತೆ ರೀ. ಮನೆಯೊಳಗೆ ಯಾರಿಗೆ ಹಾಯಲ್ಲ ರೀ. ಒಂದು ಈಟ ತುದಿ ಒಂದು ಸಣ್ಣ ಹಗ್ಗಕ್ಕೆ ಕಟ್ಟಿದ್ರೆ ಸುಮ್ಮನೆ ಇಲ್ಲತ್ತೆ ರೀ. ಆಟ ಆಡ್ಸಾರೋ ಅಂದ್ರೆ ಇವ್ ನಮ್ಮ ತಮ್ಮ ಆಡ್ತಾನೆ ರೀ, ನಾನು ಹಾಲಲ್ಲೇ ಆಡ್ಸೀನಿ. ಅವ ಗದ್ಗೆಪ್ಪಣ್ಣ ಅಂತಿದ್ದಲ್ಲ ರೀ, ಅವ ಆಡ್ಸ್ಯಾರ. ಒಟ್ಟು ಯಾರು ಆಡ್ಸಿದ್ರು ಅದ ಸ್ಪೀಡ್ ರೀ, ಅದ ಆಟ. ನನ್ನ ಹೆಸರು ರಮೇಶ್ ದೇವಪ್ಪ ಬೆಳಗಟ್ಟಿ. ಹೂಳೂಳು ಗ್ರಾಮ ಪಂಚಾಯತಿ ಸದಸ್ಯರು ನಾವು. ಇಲ್ಲಿ ಸೇರಿರ್ತಕ್ಕಂಥ ಬಳ್ಳಾರಿನಾಗನ ಒಂದು ಪರಿಚಯವನ್ನು ನಾವು ಹೇಳಬೇಕಾಗತ್ತೆ. ಯಾಕಂದ್ರೆ ಪ್ರತಿ ವರ್ಷ ನಮ್ಮೂರಲ್ಲಿ ಸುಗಿರೇಶ್ವರ ಜಾತ್ರೆ ನಿಮಿತ್ತ ತಗರಿನ ಕಾಳಗವನ್ನು ಏರ್ಪಾಡು ಮಾಡ್ತಾಯಿದ್ವಿ. ಆವಾಗ ಈ ನರಸಪ್ಪ ಜೋಗಿನ್ ಅನ್ನುವ ಒಬ್ಬರು ನಮ್ಮೂರ ಕ್ಲೈನ್ಮರ್ ಇದ್ರ ಹಿಂದೆ ನಮ್ಮೂರಾಗಿ ಇದ್ದುಕೊಂಡು ಇಲ್ಲೇ ವಾಸವಾಗ್ಯಾರ. ಅವ್ರಿಗೆ 4 ಮಂದಿ ಮಕ್ಕಳು, ಅದರಾಗ 2 ಮಕ್ಕಳಿಗೆ ಬಾಯಿಲ್ಲ. ಆ ಬಾಯಿಲ್ಲದ ಮಕ್ಕಳ ಈ ಕುರಿ ಟಗರು ಸಾಕು ಒಂದು ಉದ್ಯೋಗವನ್ನು ಮಾಡ್ಕೊತ ಬಂದು ಒಳ್ಳೆಯ ಹೆಸರನ್ನು ಹಿಂದೊಂದು ಟಗರು ಮರಿ ಒಳ್ಳೆಯ ಹೆಸರು ಮಾಡಿತ್ತು. ಆದರೆ ಈ ಟಗರು ಮರಿನೂ ಭಾಳ ಒಳ್ಳೆಯ ಹೆಸರು ಮಾಡಿದೆ. ಸತತ ಒಂದು 20-25 ಕಣವನ್ನು ಹೊಡ್ಕೊಂಬಂದಾರಂತ ಸುದ್ದಿ ನಮಗೆ. ಯಾಕಂದ್ರೆ ಇದ್ರ ಪ್ರೇಮಿಗಳು ಭಾಳ ಅದಾರೆ ನಮ್ಮೂರಾಗ. ಸತತ ಒಂದು ಈ ಹೆಸರಿನ ಒಂದು ಗ್ಯಾಂಗ ಐತಿ. ಇದು ಎಲ್ಲರ ಕಾಳಗ ಹೊಕ್ಕತ್ತೆ ಅಂದ್ರೆ ಸಸ ಒಂದು 20-30 ಜನ ಆ ಟಗರಿನಿಂದ ಹೋಗ್ತಾರ. ಅದು ಒಂದು ಪ್ರೇಮ. ಯಾಕೆ ಬಂದ್ರೆ ನಮ್ಮೂರಾಗ ಪ್ರತಿ ವರ್ಷ ನಾವು ಸುಗಿರಿಸಿ ಜಾತ್ರೆ ನಿಮಿತ್ತ ತಗರಿನ ಕಾಳಗ ಮಾಡ್ತೀವಿ. ಆ ಒಂದು ಹವ್ಯಾಸದಿಂದ ಈ ಮನೆತನ ಒಂದು ದೊಡ್ಡ ಹೆಸರು ಮಾಡೈತಿ. ನಮ್ಮೂರಿಗೆ ದೊಡ್ಡ ಹೆಸರು ಕೀರ್ತಿ ಅಂತ ತಂದುಕೊಟ್ಟೈತಿ. ಆ ಒಂದು ಇದರಿಂದನೇ ಸಸ ನಮ್ಮೂರಲ್ಲಿ 100-200 ಮರಿಗಳ ಸಾಕಾಣಿಕೆ ನಡೆದೈತಿ. ನೋಡ್ಕಾಶೆ
ಆದ್ರೆ ಈ ಇವ್ರಂಗ ಮೆಸದು ಉಳಿದವ್ರಿಗೆ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಅಭಿಮಾನಿಗಳು ಭಾಳ.